ಪವಿತ್ರ ಗೌಡ ಹಾಗೂ ಡಿಬಾಸ್ ಹೋಟೆಲ್ ರಹಸ್ಯ ಬಯಲಾಗಿದೆ. ಹಾಗಾದ್ರೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರನ್ನು ಎಲ್ಲರೂ ಸಹ ಕೇಳೇ ಇರುತ್ತೀವಿ. ಇವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಆದ್ರೆ ಇದೀಗ ಇವರ ಹೆಸರಿನ ಜೊತೆ ಮತ್ತೊಂದು ಹೆಸರನ್ನ ಕೇಳ್ತಾ ಇದೀವಿ, ಅದೇ ಪವಿತ್ರ ಗೌಡ. ಮೊನ್ನೆ ದರ್ಶನ್ ಅವರು ಸಂದೇಶ್ ನಾಗರಾಜ್ ಅವರ ಹೋಟೆಲ್ ನಲ್ಲಿ ಮಧ್ಯರಾತ್ರಿ 1:30ಕ್ಕೆ ಗಲಾಟೆ ಮಾಡಿಕೊಂಡಾಗ ಅವರ ಜೊತೆ ಒಬ್ಬಳು ನಟಿ ಇದ್ದಳು. ಆ ನಟಿಯ ಹೆಸರೇ ಪವಿತ್ರ ಗೌಡ ಅಂತ ಹೇಳಿದ್ದು ಇಂದ್ರಜಿತ್ ಲಂಕೇಶ್ ಅವರು. ಈ ಮಾತು ಕೇಳಿದಾಗ ಎಲ್ಲರ ತಲೆಗೆ ಬರೋದು ಒಂದೇ, ಮಧ್ಯರಾತ್ರಿ 1:30ಕ್ಕೆ ದರ್ಶನ್ ಮತ್ತವರ ಗೆಳೆಯರ ಜೊತೆಗೆ ಒಂಟಿ ಹೆಣ್ಣು ಯಾಕಿದ್ರು ಎಂದು. ಇದಕ್ಕೆಲ್ಲ ಒಂದು ಕ್ಲಾರಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಆರಂಭದಲ್ಲಿ ನಾವೆಲ್ಲ ಈ ಹೆಸರನ್ನ ಮೊದಮೊದಲು ಕೇಳಿದ್ದು ಬದಾಸು ಅನ್ನ ಕನ್ನಡ ಸಿನಿಮಾ ಬಂದಾಗ. ಆ ಸಿನಿಮಾಗೆ ಸಂಬಂಧಪಟ್ಟ ಪ್ರೆಸ್ ಮೀಟಿಂಗ್ ಮಾಡಿದಾಗ ಆರೆ ಕಾರ್ಯಕ್ರಮದಲ್ಲಿ ಈ ಸುಂದರ ಹುಡುಗಿ ಮುಖವನ್ನ ಎಲ್ಲರೂ ನೋಡಿದ್ರು. ಬದಾಸು ಸಿನಿಮಾದ ನಂತರ ಪವಿತ್ರ ಗೌಡ ಬೇರೆ ಯಾವ ಸಿನಿಮಾ ಕೂಡ ಮಾಡಲೇ ಇಲ್ಲ, ಅವರು ಮನೆಯಲ್ಲೇ ಇದ್ದರು. ಇದಾದ ನಂತರ ದರ್ಶನ್ ರವರು ಕುರುಕ್ಷೇತ್ರ ಸಿನಿಮಾ ಶೂಟಿಂಗ್ ನಲ್ಲಿರುವಾಗ ಪವಿತ್ರ ಗೌಡ ದರ್ಶನ್ ಜೊತೆಗೆ ಶೂಟಿಂಗ್ ನ ಸೆಟ್ ನಲ್ಲಿ ಬಂದಿದ್ದರು. ಆಗ ಅವರಿಬ್ಬರ ಹೆಸರುಗಳು ಒಟ್ಟಿಗೆ ಸುದ್ದಿಯಾದವು. ಇದಾದ ಮೇಲೆ ದರ್ಶನ್ 2019ರಲ್ಲಿ ಪತ್ನಿಯ ಜೊತೆ ಗಲಾಟೆ ಮಣ್ಣ ಮಾಡಿಕೊಂಡ್ರು. ಆಗ ಇದಕ್ಕೆ ಕಾರಣ ಪವಿತ್ರ ಗೌಡ ಎಂಬ ಸುದ್ದಿ ಹರಿದಾಡ್ತಾ ಇತ್ತು. ಇಷ್ಟಾದ್ರೂ ದರ್ಶನ್ ಪವಿತ್ರ ಗೌಡ ಬಗ್ಗೆ ಯಾವುದೇ ಸುದ್ದಿಯನ್ನ ಕೂಡ ಕೊಟ್ಟಿಲ್ಲ. ಪವಿತ್ರ ಗೌಡ ಸಹ ಇವರು ಕೂಡ ದರ್ಶನ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಇವರಿಬ್ಬರಿಗೂ ಇರುವ ಸಂಬಂಧವಾದ್ರೂ ಏನು, ಅದು ಬರೀ ಸ್ನೇಹವೋ ಅಥವಾ ಪರಿಚಯವೋ, ಏನೇ ಇರಲಿ, ಇದು ಅವರವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್